ಮಾರನೆಂಬ ನಿರಾಪರಾಧಿಯ ಬೇರುಗೊಲೆಯನ್ನು ಗೈದ ಲಜ್ಜೆಗೆ ಮಾರನೆಂಬ ನಿರಾಪರಾಧಿಯ ಬೇರುಗೊಲೆಯನ್ನು ಗೈದ ಲಜ್ಜೆಗೆ ನಾರಿ ಗಂಗೆಯ ಶಿರದಿ ತೊಡೆಯೊಳು ತಾಳ್ದ ಗೌರಿಯನು ಕಾರಣದಿ ಸಹ್ಯಾದ್ರಿ ಬೀಡನು ಸೇರಿ ತಾನಲ್ಲಿದ್ದು ಸಲಹಿದ ಭೈರವೇಶ್ವರನಾಗಿ ಕೃಪೆಯಲ್ಲಿಯೇ ಜಗತ್ರಯವಾ ಒಡೆಯ ವಿಘ್ನೇಶಗೆ ಜಯತು ಜಯ ಜಯತು ಜಯ 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 ಜಯತು
ಯಾರು ಧರ್ಮವನ್ನು ಪರಿಪಾಲಿಸುತ್ತಾರೋ ಅಂತಹವರನ್ನು ಧರ್ಮವೇ ರಕ್ಷಿಸುತ್ತದೆ. ಈ ಮಾತಿನ ಸತ್ಯತೆಯ ಸ್ಪಷ್ಟ ನಿದರ್ಶನವಾಗಿ ಅದರ ಅನುಭವವನ್ನು ದಿನವೂ ಅನುಭವಿಸುತ್ತಿರುವಂಥವರು ನಾವು ಪಾಂಡವರು. ಯಾಕೆಂದರೆ ಈ ಪಾಂಡವರ ಬದುಕಿನಲ್ಲಿ ನಾವು ಉಂಡ ನೋವೆಷ್ಟು, ಪಟ್ಟ ಕಷ್ಟಗಳೆಷ್ಟು ಎನ್ನುವುದನ್ನು ನೋಡುವಾಗ ಅರಸು ಮನೆತನದಲ್ಲಿ ಹುಟ್ಟಿದಂತಹ ನಾವು ಕಾಡಿನಲ್ಲಿ ಜನಿಸಿ ಹಲವು ಕಾಲ ಕಾಡಿನಲ್ಲೇ ಕಳೆದದ್ದಾಯಿತು. ಆಮೇಲೆ ನಾಡನ್ನ ಸೇರಿದೆ. ನಾಡನ್ನ ಸೇರಿದಾಗಲೂ ಕೂಡ ತಮ್ಮನಾದಂತಹ ಭೀಮನಿಗೆ ವಿಷಪ್ರಾಶನವನ್ನು ಮಾಡಿಸಿದರು. ಅದರಲ್ಲಿಯೂ ಬದುಕಿ ಬಂದ, ಅರಗಿನ ಮನೆಯಲ್ಲಿಟ್ಟು ಸುಟ್ಟು ಹೋಗುವಂತಹ ಸನ್ನಿವೇಶ ನಿರ್ಮಾಣ ಆಯಿತು ಪಾರಾದೇವಿ. ಆಮೇಲೆ ಬಕಾಸುರನ ತುತ್ತನ್ನವಾಗಿ ಹೋಗಬೇಕಾದಂತಹ ಪವನಜ, ಅಲ್ಲಿಯೂ ಪಾರಾಗಿ ಬಂದ. ನಮ್ಮ ಹೆಂಡತಿಯಾದಂತಹ ಐವರ ಮಡದಿಯಾದಂತಹ ದ್ರೌಪದಿಯ ಮಾನಾಪಹರಣದ ಕಾರ್ಯಕ್ಕೆ ಬಂದಾದರೂ ಅಲ್ಲಿಯೂ ನಾವು ನಮ್ಮ ಕಷ್ಟವನ್ನು ನಿವಾರಿಸಿಕೊಂಡಿದ್ದು ನಾವು ಪರಿಪಾಲಿಸಿಕೊಂಡು ಬಂದಂತಹ ಧರ್ಮದ ಕಾರಣದಿಂದಲೇ ಎಂಬುದಾಗಿ ನಮ್ಮ ದೇವನೂ ಭಾವನೂ ಆದಂತಹ ಕೃಷ್ಣ ಪರಮಾತ್ಮನೇ ಹೇಳಿದ್ದಲ್ಲವೆ. ಅದರ ಪ್ರತ್ಯಕ್ಷವಾದಂತಹ ಅನುಭವವನ್ನು ದಿನನಿತ್ಯವೂ ಕಳೆಯುತ್ತಾ ಇದ್ದೇವೆ. ಆದರೆ ಏನು ಮಾಡೋಣ, ಮತ್ತೆ ಯಾವುದೋ ಒಂದು ಕಷ್ಟ ನಮ್ಮ ಪಾಲಿಗೆ ಬಂತು. ಅಂದರೆ ಕಪಟ ದ್ಯೂತದ ಮೂಲಕವಾಗಿ ನಾವು ಮತ್ತೆ ಈ ಕಾಮ್ಯಕಾಮನವನ್ನು ಕಳೆದು ಈ ದೈತ್ಯವನಕ್ಕೆ ಬರುವ ಹಾಗಾಯಿತು. ಆದರೆ ಒಂದು ಸಮಾಧಾನ ಇತ್ತು. ನಾವು ಇಲ್ಲಿಯವರೆಗೂ ಕೂಡ ಈ ಕಾನೂನದಲ್ಲೂ ಕೂಡ ಧರ್ಮವನ್ನು ಬಿಟ್ಟು ನಡೆದವರಲ್ಲ, ಸತ್ಯ ಮಾರ್ಗವನ್ನು ಮೀರಿ ಬದುಕಿದವರಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ದಿನ ಬಂದಂತಹ ಹಸ್ತಿನಾವತಿಯ ಚಾರಣಪ್ಪ ನಮಗೆ ವರ್ತಮಾನವನ್ನು ತಲುಪಿಸಿದ. ಸುಯೋಧನ ಸಿರಿ ಸಂಪತ್ತಿನ ವೈಭೋಗದಲ್ಲಿ ಬೆಳೆಯುತ್ತಿದ್ದಾನೆ ಮಾತ್ರ ಅಲ್ಲ, ಮುಂದೊಂದು ದಿನ ಪಾಂಡವರನ್ನು ಯುದ್ಧದಲ್ಲಿ ಸೋಲಿಸಿ ಅಂದರೆ ನಮ್ಮನ್ನು ಈ ಧರಿತ್ರಿಯಲ್ಲಿ ನಿಷ್ಪಾಂಡವ ಪುತ್ರಿಯನ್ನಾಗಿ ಮಾಡುವುದಕ್ಕೆ ಅನ್ಯ ಅರಸು ಮಕ್ಕಳ ಬಲವನ್ನು ಸಂಪಾದಿಸಿಕೊಳ್ತಾ ಇದ್ದಾನೆ ಎಂಬುದಾಗಿ. ಕಾಡಿನಲ್ಲಿರುವಂತಹ ನಾವು ನಾಳೆ ಯುದ್ಧ ನಡೆದರೆ ನಮ್ಮಲ್ಲಿರುವಂತಹ ಅಸ್ತ್ರಶಸ್ತ್ರಗಳಿದೆಯೇ, ಈ ಕಷ್ಟವನ್ನು ಎದುರಿಸುವುದು ಹೇಗೆ ಎನ್ನುವಂತಹ ಚಿಂತೆಯಲ್ಲಿರುವಾಗ ಪಾದರಾಯಣರ ಆಗಮನ ಆಯಿತು. ಬಂದಂತಹ ಅವರನ್ನು ಯಥೋಚಿತವಾಗಿ ಸ್ವಾಗತಿಸುವಾಗ ನಮ್ಮ ಮುಖ ಕಮಲವನ್ನು ನೋಡಿದಂತಹವರು, ಬಾಡಿದ ಹನನಯವನ್ನು ತಿಳಿದಂತಹ ಅವರು ಸತ್ಯವನ್ನು ಹೇಳಿದಾಗ ಅದಕ್ಕೊಂದು ಪರಿಹಾರ ಇದೆ ಎಂಬುದಾಗಿ ಹೇಳಿದರು. ಆ ಮೂಲಕವಾಗಿ ನಮಗೆ ವರಶಂಭವ ಮಂತ್ರವನ್ನು ಉಪದೇಶಿಸಿದರು. ಈ ವರಶಂಭವ ಮಂತ್ರವನ್ನು ಪ್ರಾರ್ಥನೆಗೆ ಅರುಹಿ ಅವನು ಶಿವನನ್ನ ಕುರಿಸು ತಪಸ್ಸನ್ನು ಆಚರಿಸಿದರೆ ಅನುಗ್ರಹಿತನಾದಂತಹ ಪರಶಿವ ನಿಮಗೆ ದಿವ್ಯಾಸ್ತ್ರಗಳನ್ನು ಕೊಡುತ್ತಾನೆ, ಆ ಮೂಲಕವಾಗಿ ನೀವು ನಿಮ್ಮ ಪಾಲಿನ ಕಷ್ಟವನ್ನು ದೂರಗೊಳಿಸಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ಮನಸ್ಸಿಗೆ ಸಮಾಧಾನ ಆಯಿತು. ಆ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ, ಆದ್ದರಿಂದ ಪ್ರಾರ್ಥನೆಯನ್ನು ಕರೆಯುತ್ತೇನೆ. ಸತ್ಯ ಆ ವರಶಾಂಭವ ಮಂತ್ರವನ್ನ ಅವರ ನಿರ್ದೇಶನ